ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್. ಹೇಗಿದ್ದೀರ ಸ್ನೇಹಿತರೆ? ನೀವೆಲ್ಲ ಇವತ್ತು ನಾನು ಮಾಡ್ತಾ ಇರೋದು ಮಟನ್ ಕೀಮಾ ಕಬಾಬ್. ತುಂಬ ಈಸಿ ಇದು ಮಟನ್ ಕೀಮಾ ಕಬಾಬ್ ಮಾಡಲಿಕ್ಕೋಸ್ಕರ. ಹೇಗೆ ಮಾಡೋದಂತ ಈಗ ಬನ್ನಿ ನಾವು ನೋಡ್ಕೊಂಡು ಬರೋಣ. ನಾನು ಈ ಕೀಮಾವನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೇನೆ ನೋಡಿ. ಇದರ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು, ಆ ಥರ ನೀವು ವಾಶ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಪಾತ್ರೆಗೆ ಇದನ್ನು ಹಾಕಿದ್ದೇನೆ ನೋಡಿ. ಇದರಲ್ಲಿ ಸ್ವಲ್ಪವೂ ನೀರು ಇಲ್ಲ, ಈಗ ಎಲ್ಲ ತುಂಬ ಚೆನ್ನಾಗಿ ಡ್ರೈ ಆಗಿದೆ ನೋಡಿ. ಈಗ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ನಾನು ಮೆಣಸಿನ ಹುಡಿ. ಮೆಣಸಿನ ಹುಡಿ ನೋಡಿ, ನಿಮ್ಮ ಖಾರದ ಎಷ್ಟು ಬೇಕು ನಿಮಗೆ ಅಷ್ಟು ಖಾರ ಹಾಕಿ. ಜಾಸ್ತಿ ಖಾರ ತಿನ್ನೋದಾದರೆ ಕಮ್ಮಿ ಹಾಕಿ, ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿ. ಈಗ ನೋಡಿ, ಇದಕ್ಕೆ ನಾನು ಹಾಕ್ತಾ ಇದ್ದೇನೆ ಸ್ವಲ್ಪ ಸ್ಪೈಸಿ ಮಾಡ್ತಾ ಇರೋದು ನಾನು. ಅಂದರೆ ಇದು ಮನೆಯಲ್ಲಿ ಎಲ್ಲ ಮಕ್ಕಳಿಗೆ ಅಂತ ಇಲ್ಲ, ಎಲ್ಲ ದೊಡ್ಡವರು ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಸ್ಪೈಸಿ ಇಲ್ಲ ಅಂದರೆ ಅವ್ರಿಗೂ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಅರಿಶಿನ ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ ನೋಡಿ. ಆಮೇಲೆ ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಹಾಕ್ತಾ ಇದ್ದೇನೆ. ಅರಿಶಿನ ಹುಡಿ ಅಂದರೆ ಒಂದು ಅರ್ಧ ಟೀಸ್ಪೂನ್ ಅರಿಶಿನ ಹುಡಿ ಹಾಕ್ತಾ ಇದ್ದೇನೆ. ಕೀಮಾ ನೀವು ಆರ್ಡರ್ ಮಾಡುವಾಗ ತುಂಬ ನೈಸಾಗಿ ಕಟ್ಟಿಂಗ್ ಮಾಡ್ಕೊಂಡು ಬರಬೇಡಿ. ಸ್ವಲ್ಪ ಈ ಥರ ಕೀಮಾ ಸ್ವಲ್ಪ ಪೀಸಸ್ ಇರಲಿ, ಸ್ವಲ್ಪ ಸ್ವಲ್ಪ ಕಾಣಿಸುವ ಥರ. ಆಮೇಲೆ ಇದಕ್ಕೆ ಗಾರ್ಲಿಕ್ ಜಿಂಜರ್ ಪೇಸ್ಟ್, ಗಾರ್ಲಿಕ್ ಜಿಂಜರ್ ಪೇಸ್ಟ್ ತುಂಬ ಹಾಕಬೇಡಿ, ಒಂದು ಟೀಸ್ಪೂನ್ ಹಾಕಿದರೆ ಸಾಕು. ಆಮೇಲೆ ಸ್ವಲ್ಪ ಇಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅರ್ಧ ಟೀಸ್ಪೂನ್ ಅಷ್ಟು. ಇದು ಮಟನ್ ಕೀಮಾ ಕಬಾಬ್ ನಮಗೆ ಸ್ವಲ್ಪ ಸ್ಪೈಸಿ ಇದ್ದರೆ ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಆಮೇಲೆ ಇಲ್ಲಿ ನಾನು ಟೊಮ್ಯಾಟೋವನ್ನು ಈ ಥರ ಕಟ್ಟಿಂಗ್ ಮಾಡಿದ್ದೇನೆ ನೋಡಿ. ನಾನು ಇದು ನನ್ನದು ಕಟ್ಟಿಂಗ್ ಅದು ಮಿಷಿನಲ್ಲಿ ಹಾಕಿ ಕಟಿಂಗ್ ಮಾಡಿದ್ದು, ಅದರಿಂದ ಈ ಥರ ತುಂಬ ಸಣ್ಣಾಗಿ ಆಗಿದೆ ನೋಡಿ. ನೀವು ಕೈಯಲ್ಲಿ ಕಟ್ ಮಾಡಿದ್ರೆ ತುಂಬ ಸಣ್ಣಗೆ ಕಟಿಂಗ್ ಮಾಡಿ. ಒಂದು 5 ಟೊಮ್ಯಾಟೊ ತಗೊಂಡಿದ್ದೇನೆ ನಾನು. ಆಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ನಾನು ಗಾರ್ಲಿಕ್ ಜಿಂಜರ್ ಪೇಸ್ಟಲ್ಲಿ ಉಪ್ಪು ಉಂಟು, ಅದಕ್ಕೋಸ್ಕರ ಸ್ವಲ್ಪ ನೋಡಿ ಉಪ್ಪು ಹಾಕ್ತಾ ಇದ್ದೇನೆ. ನೀವು ಹಾಕೋದಾದ್ರೆ ಗಾರ್ಲಿಕ್ ಜಿಂಜರಲ್ಲಿ ಪೇಸ್ಟಲ್ಲಿ ಉಪ್ಪು ಇದ್ದರೆ ಸ್ವಲ್ಪ ಕಮ್ಮಿ ಉಪ್ಪು ಹಾಕಿ, ಇಲ್ಲಾಂದರೆ ಒಮ್ಮೆಲೆ ಜಾಸ್ತಿ ಆಗಿಬಿಡ್ತದೆ ನೋಡಿ ಉಪ್ಪು. ಈಗ ಇಲ್ಲಿ ಮೊಸರು ಹಾಕ್ತಾ ಇದ್ದೇನೆ ನೋಡಿ. ಮೊಸರು ಒಂದು 1/2 ಕೆಜಿಯಷ್ಟು ಮೊಸರು ಹಾಕ್ತಾ ಇದ್ದೇನೆ ಇದಕ್ಕೆ. ಇದನ್ನು ಸ್ವಲ್ಪ ನಾನು ಮಿಕ್ಸಿಯಲ್ಲಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪನೇ, ಅಂದರೆ ತುಂಬ ಲಂಪ್ಸ್ ಥರ ಇತ್ತು ಅದಕ್ಕೋಸ್ಕರ. ಇದನ್ನೀಗ ನಾನೆಲ್ಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು. ಇದನ್ನೊಂದು 1 ಗಂಟೆ ತನಕ ನಾವು ಮ್ಯಾರಿನೇಟ್ ಆಗಲಿಕ್ಕೋಸ್ಕರ ಇಡೋಣ. ನಮ್ಮ ಹತ್ರ ಟೈಮ್ ಇದ್ದರೆ 1-2 ಗಂಟೆನೂ ಇಡ್ಬೋದು. ಟೈಮ್ ಇಲ್ಲ ಅಂದರೆ ಅರ್ಧ ಗಂಟೆಯಲ್ಲೂ ನೀವು ಇದನ್ನು ಫ್ರೈ ಮಾಡ್ಕೊಳ್ಬಹುದು ನೋಡಿ. ಈ ಥರ ಕೈಯಲ್ಲಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೀದಾ ಬಿಟ್ಟು times don't fly too high, be sure to keep the ground in sight, fly forever if you keep it tight, love the world but keep the sky on your mind. ಈಗ ಇದು ಒಂದು 1 ಗಂಟೆ ನಾನು ಮ್ಯಾರಿನೇಟ್ ಆಗಲಿಕ್ಕೋಸ್ಕರ ಇಟ್ಟಿದ್ದೇನೆ ನೋಡಿ. ಈಗ ಈ ಪಾತ್ರೆಯಿಂದ ನಾನು ಈ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಯಾಕೆಂದರೆ ಇದು ತುಂಬ ಸಣ್ಣದಾಯಿತು ಪಾತ್ರೆ. ಇದರಲ್ಲಿ ಈಗ ಇನ್ನು ಮೊಟ್ಟೆ ಹಾಕ್ಲಿಕ್ಕುಂಟು, ಆಮೇಲೆ ಈರುಳ್ಳಿ ಹಾಕ್ಲಿಕ್ಕುಂಟು, ಅದೆಲ್ಲ ಹಾಕುವಾಗ ಅದರಲ್ಲಿ ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕಾಗಿ ನೀವು ದೊಡ್ಡ ಪಾತ್ರೆಯನ್ನೇ ತಗೊಳ್ಳಿ. ಈಗ ಇದಕ್ಕೆ ಹಾಕ್ತಾ ಇದ್ದೇನೆ ನಾನು 2 ಮೊಟ್ಟೆ ನೋಡಿ ಹೀಗೆ. ಆಮೇಲೆ ಇಲ್ಲಿ ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು 6 ಈರುಳ್ಳಿಯನ್ನು. ಅಂದರೆ ಈರುಳ್ಳಿಯನ್ನು ತುಂಬ ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡಬಾರ್ದು, ಈ ಥರ ಕಟ್ ಮಾಡಿ ನೋಡಿ. ಅದನ್ನು ಈಗ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ. ಇದನ್ನು ನೀವೀಗ ಸ್ನ್ಯಾಕ್ ಟೈಮಲ್ಲಿ ತಿನ್ಬೋದು. ಅಂದರೆ ಮಕ್ಕಳಿಗೆಲ್ಲನೂ ಈ ಥರ ತುಂಬ ಇಷ್ಟವಾಗ್ತದೆ. ಇದು ಗ್ರೀನ್ ಚಟ್ನಿ ಒಟ್ಟಿಗೂ ತಿಂದರೆ ತುಂಬ ಚೆನ್ನಾಗಿರ್ತದೆ, ಇಲ್ಲಾಂದರೆ ಟೊಮ್ಯಾಟೊ ಸಾಸ್ಒಂದಿಗೂ ನೀವು ತಿನ್ಬೋದು. ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ. ಮಿಕ್ಸ್ ಚೆನ್ನಾಗಿ ಮಾಡಿ, ಅಲ್ಲಿ ಇಲ್ಲಿ ಸೈಡಲ್ಲೆಲ್ಲ ಇದ್ದರೆ ಅದನ್ನೆಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಆಮೇಲೆ ಇದಕ್ಕೆ ನಾನು ಒಂದು 1/2 ಕಪ್ಗಿಂತ ಸ್ವಲ್ಪ ಒಂದು 1/4 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ.
ಒಬ್ಬೊಬ್ಬರು ಜೋಳದ ಹಿಟ್ಟಿನೊಂದಿಗೂ ಮಾಡ್ತಾರೆ, ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇರೋದು. ಇದು ತುಂಬ ಜಾಸ್ತಿ ಹಾಕಬೇಡಿ ಗೋಧಿ ಹಿಟ್ಟು. ನಿಮಗೆ ಈ ಥರ ಮಿಕ್ಸ್ ಮಾಡುವಾಗ ನಿಮಗೆ ಗೊತ್ತಾಗ್ತದೆ ಎಷ್ಟು ಹಾಕಬೇಕು ಗೋಧಿ ಹಿಟ್ಟು. ನಮಗೂ ಒಂದು ನಿಮಗೂ ಅಂದಾಜು ಇರ್ತದಲ್ವಾ, ಆ ಲೆಕ್ಕದಲ್ಲಿ ನೀವು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ ನಿಮ್ಮ ಕೀಮ ಎಷ್ಟು ಉಂಟು ಅದರ ಲೆಕ್ಕದಲ್ಲಿ ನೋಡಿ. ಈಗ ಸ್ವಲ್ಪ ಕಮ್ಮಿ ಆಯಿತು ಅಂತ ಕಂಡಿತ್ತು ನನಗೆ, ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೇನೆ. ನೋಡಿ ಕೈಯಲ್ಲಿ ಮಿಕ್ಸ್ ಮಾಡೋದಾದರೆ ಕೈಯಲ್ಲೂ ನೀವು ಮಿಕ್ಸ್ ಮಾಡ್ಬೋದು. ನಾನಿದು ಸ್ಪೂನಲ್ಲಿ ಚಮಚದಲ್ಲಿ ಮಿಕ್ಸ್ ಮಾಡ್ತಾ ಇರೋದು. ಈಗ ಇದನ್ನು ಫ್ರೈ ಮಾಡುವ ಟೈಮ್ ಬಂತು ನೋಡಿ. ಈಗ ಇಲ್ಲಿ ನಾನು ಇಟ್ಟಿದ್ದೇನೆ ಎಣ್ಣೆ ಬಿಸಿ ಮಾಡಲಿಕ್ಕೋಸ್ಕರ. ಎಣ್ಣೆ ಬಿಸಿ ಆದಮೇಲೆ ನಾವು ಅದನ್ನು ಕೈಯಲ್ಲಿ ಸ್ವಲ್ಪ ಒತ್ತಿ ಎಣ್ಣೆಯಲ್ಲಿ ಈ ಥರ ಹಾಕಬೇಕು. ಇದು ಸರಿಯಾಗಿಲ್ಲ ಗೋಧಿ ಹಿಟ್ಟು ಇನ್ನೂ ಬೇಕಾದರೆ, ಇದು ಒಂಥರ ಎಲ್ಲ ಇದರದ್ದು ಬಿಡಿ ಬಿಡಿಯಾಗಿ ಬಿಡ್ತದೆ, ಬೇರೆ ಬೇರೆ ಆಗ್ತದೆ. ಆಗ ನಮಗೂ ಒಂದು ಸರಿಯಾಗಿ ಗೊತ್ತಾಗ್ತದೆ, ಹಾಂ ಇದಕ್ಕೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕಬೇಕು ಹಾಕಬೇಕು ಅಂತ. ಆಗ ನಾವಿನ್ನು ಸ್ವಲ್ಪ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡಿ ಮತ್ತೆ ಅದನ್ನು ಮಿಕ್ಸ್ ಮಾಡಿ ಮತ್ತೊಮ್ಮೆ ಅದನ್ನು ಎಣ್ಣೆಯಲ್ಲಿ ಬಿಟ್ಟು ನೋಡಿ, ಆಗ ನಿಮಗೆ ತಿಳಿಯುತ್ತದೆ ಸರಿಯಾಗಿದೆ ಅಂತ. ಈಗ ನೋಡಿ ಇದನ್ನು ತುಂಬ ಸ್ಲೋ ಅಲ್ಲಿ ನೀವು ಫ್ರೈ ಮಾಡಬೇಕು. ಇನ್ನು ಗ್ಯಾಸನ್ನು ಸ್ಪೀಡಾಗಿಟ್ಟು ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಡಿ. ಅಂದರೆ ಇದೆಲ್ಲ ಮೇಲಿಂದೆಲ್ಲ ನಮಗೆ ತಯಾರು ಹಾಗೆ ಕಾಣಿಸ್ತದೆ, ಒಳಗೆಲ್ಲ ಇದು ಹಸಿ ಹಸಿ ಇರ್ತದೆ. ಅದಕ್ಕೋಸ್ಕರ ತುಂಬ ಲೋ ಫ್ಲೇಮಲ್ಲಿ ನೀವು ಇದನ್ನು ಫ್ರೈ ಮಾಡಿಕೊಳ್ಳಿ. ಇದಕ್ಕೆ ನೋಡಿ ಈಗ ಸ್ವಲ್ಪ ಗೋಧಿ ಹಿಟ್ಟು ಹಾಕಬೇಕಂತ ಕಾಣಿಸ್ತದೆ. ನಾನು ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಆ್ಯಡ್ ಮಾಡ್ತೇನೆ, ಯಾಕಂದರೆ ಇದೆಲ್ಲ ನೋಡಿ ಸ್ವಲ್ಪ ಎಲ್ಲ ಬಿಡಿ ಬಿಡಿಯಾಗಿದೆ. ಈಗ ಗೋಧಿ ಹಿಟ್ಟು ಸ್ವಲ್ಪ ಆ್ಯಡ್ ಮಾಡಿ ಈಗ ಮತ್ತೆ ಹಾಕ್ತಾ ಇದ್ದೇನೆ ಎಣ್ಣೆಗೆ. ಈಗಂತೂ ಸರಿಯಾಗಿ ಕಾಣಿಸ್ತಾ ಉಂಟು ನೋಡಿ, ಮಾಷಾಅಲ್ಲಾ ಚೆನ್ನಾಗಿ ಆಗಿದೆ. ಈಗ ಕಲರೂ ಇದನ್ನು ಕರಿದುಕೊಂಡು ಬಿಡಬೇಡಿ ನೋಡಿ, ಈ ಥರನೇ ಕಲರ್ ಕೆಂಪಾಗಿರಲಿ. ಫ್ರೆಂಡ್ಸ್, ನಿಮಗೆ ನನ್ನ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಹಾಗೂ ಶೇರ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸಬ್ರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವಿನ್ನು ಭೇಟಿಯಾಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಟಾಟಾ ಬೈ ಬೈ, ಟೇಕ್ ಕೇರ್. ನೀವೂ ಒಮ್ಮೆ ಈ ರೆಸಿಪಿಯನ್ನು ತಪ್ಪದೇ ಟ್ರೈ ಮಾಡಿ.